ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ರಾಮಕೃಷ್ಣ, ಸುಳ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಿಂದಿ ಸಹಾಯಕ ಪ್ರಾಧ್ಯಾಪಕನಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಇವತ್ತು 21 ದಿನಗಳ ಈ ಹಿಂದಿ ಇ ಸರ್ಟಿಫಿಕೇಟ್ ಕೋರ್ಸ್ ಮುಕ್ತಾಯವಾಗಿದೆ. ಆ 21ನೇ ದಿನದ ಟೆಸ್ಟ್ ರಿವ್ಯೂ ಮಾಡೋದು ಬಾಕಿ ಇತ್ತು, ಅದನ್ನ ಈಗ ನಾನು ಮಾಡೋದಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ಸ್ನೇಹಿತರೆ, ಎಲ್ಲರಿಗೂ ನಾನು ಮೊಟ್ಟ ಮೊದಲಿಗೆ ಧನ್ಯವಾದವನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ 21 ದಿನಗಳು ನೀವು ಯಾವ ರೀತಿ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕುಳಿತು ಪಾಠವನ್ನು ಕೇಳ್ತಾರೆ, ಹಾಗೆ ನೀವು ನನ್ನ ವಿಡಿಯೋವನ್ನು ಆಲಿಸಿ ಅದಕ್ಕೆ ಸಂಬಂಧಿಸಿದ ಪರೀಕ್ಷೆಗೆ ನೀವು ಕಾತರದಿಂದ ಕಾದು ಅದ ಉತ್ತರವನ್ನು ನೀಡಿದೀರ, ಮತ್ತೆ ಕೊನೆಯ ದಿನ ನೀವು ನಿಮ್ಮ ಮನದಾಳದಿಂದ ಏನು ಪ್ರತಿಕ್ರಿಯೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ, ಇದೆಲ್ಲದಕ್ಕೂ ನಾನು ಚಿರಋಣಿಯಾಗಿರ್ತೇನೆ. ಯಾಕಂದ್ರೆ ನಿಮ್ಮ ಈ ಪ್ರೋತ್ಸಾಹ ನನಗೆ ಇನ್ನೂ ಹೆಚ್ಚು ಏನನ್ನಾದರೂ ಮಾಡಲು ನನಗೆ ನಿಜಕ್ಕೂ ಒಂದು ಸ್ಫೂರ್ತಿ ಅಂತ ಹೇಳೋದ್ರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ 21 ದಿನಗಳು ಮುಗಿದಿದೆ, ನಿಮಗಾಗಲೇ ನಿಮ್ಮ ಮಾರ್ಕ್ಸ್ ಗೊತ್ತಾಗಿದೆ, ಯಾವ ರೀತಿ ಏನು ಗ್ರೇಡ್ ಇದೆ ಅದ್ರ ಪ್ರಕಾರ ನಿಮ್ಗೆ ಸರ್ಟಿಫಿಕೇಟ್ಸ್ ಅನ್ನ ನಾನು ಇನ್ನು ಒಂದು ವಾರದ ಒಳಗಡೆ ನಾನು ನಿಮ್ಮ ಇಮೇಲ್ ಅಕೌಂಟ್ ಏನಿದೆ ಅದಕ್ಕೆ ನಾನು ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಹಾಗೆ ವಾಟ್ಸ್ಆಪ್ ಗ್ರೂಪ್ ಏನಿದೆ ಅದರಲ್ಲೂ ನಾನು ಲಿಂಕ್ ಕಳಿಸ್ತೀನಿ, ನೀವು ನಿಮ್ಮ ಸರ್ಟಿಫಿಕೇಟ್ ಅನ್ನ ನೋಡಿ ಅದರಲ್ಲಿ ಅದನ್ನ ನೀವು ಪ್ರಿಂಟ್ ಔಟ್ ತೆಗೆದು ಇಟ್ಕೋಬಹುದು. ಮತ್ತೆ ಈಗಾಗಲೇ ಎಲ್ಲಾದ್ರ ಪ್ರೋಸೆಸ್ ನಡೀತಾ ಇದೆ, ಇದರ ನಡುವೆ ಈ 21 ದಿನದ ಟೆಸ್ಟ್ ರಿವ್ಯೂ ಆದ್ಮೇಲೆ ಮತ್ತೆ ಇನ್ನೊಂದು ಸರ್ಟಿಫಿಕೇಟ್ ಕೊಡೋವರೆಗೂ ನಮ್ಮ ಈ ವಾಟ್ಸ್ಆಪ್ ಗ್ರೂಪ್ ಏನಿದೆ ಇದು ಆಕ್ಟಿವ್ ಆಗಿರುತ್ತೆ. ಅದಾದ ನಂತರ ವಾಟ್ಸ್ಆಪ್ ಗ್ರೂಪ್ ಅನ್ನು ನಾನು ಡಿಲೀಟ್ ಮಾಡ್ತಾ ಇರ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಹಿಂದಿ ಕಲಿಯುವ ಆಸಕ್ತಿ, ಇನ್ನೂ ಹೆಚ್ಚು ತಿಳ್ಕೋಬೇಕು, ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳು ಬೇಕು ಹಿಂದಿ ವ್ಯಾಕರಣದ ಸಂಬಂಧಪಟ್ಟ ಹಾಗೆ, ಅದನ್ನೆಲ್ಲ ನಾನು ಕಲಿಯೋ ಆಸೆ ಇದೆ ಅಂದ್ರೆ, ಈಗಾಗಲೇ ನಿಮ್ಮಲ್ಲಿ ಬಹಳಷ್ಟು ಜನರು ಹಿಂದಿ ಏನು ರಾಮಕೃಷ್ಣ ಹಿಂದಿ ಪಾಠಶಾಲೆ ಏನಿದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಅಗತ್ಯ ಇದ್ದವರು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀನಿ, ಕನಿಷ್ಠ ವಾರದಲ್ಲಿ 2 ದಿನನಾದ್ರೂ ನಾನು ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕೆಲಸದ ಒತ್ತಡವನ್ನು ನೋಡಿಕೊಂಡು ಆದಷ್ಟು 2 ವಿಡಿಯೋಗಳನ್ನ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ನನ್ನ ಯೂಟ್ಯೂಬ್ ಚಾನಲ್ಗೆ, ನೀವು ಅದನ್ನ ನೋಡಬಹುದು. ಕಲಿಯೋದಕ್ಕೆ ನಿಮ್ಗೆ ಅದರಿಂದ ಸ್ವಲ್ಪನಾದ್ರೂ ಸಹಾಯ ಆಗ್ಬಹುದು ಅಂತ ನಾನು ಭಾವಿಸಿದ್ದೀನಿ. ಹೀಗೆ ನಿಮ್ಗೆ ಇದರ ಜೊತೆಗೆ ನಿಮ್ಗೆ ಯಾವ್ದಾದ್ರು ಸಂಶಯಗಳಿದ್ರೆ, ಅಂದ್ರೆ ನನಗೆ ಈ ವಿಷಯದ ಬಗ್ಗೆ ನಮಗೆ ಸ್ವಲ್ಪ ಹೆಚ್ಚು ಮಾಹಿತಿ ಬೇಕು ಅಂತ ನೀವು ಏನಾದ್ರೂ ಬಯಸಿದ್ರೆ, ನೀವು ನನಗೆ ನನ್ನ ಏನ್ ವಾಟ್ಸ್ಆಪ್ ನಂಬರ್ ಇದೆ ಅದಕ್ಕೆ ನೀವು ಹೇಳಿದ್ರೆ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋವನ್ನ ಮಾಡಿಬಿಟ್ಟು ನಾನು ಏನು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಅಪ್ಲೋಡ್ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ. ಈಗ ನಾವು 21ನೇ ದಿನದ ಅಂದ್ರೆ ಕೊನೆಯ ದಿನದ ಟೆಸ್ಟ್ ರಿವ್ಯೂ ಮಾಡೋಣ. ಇದರಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇದೆಲ್ಲ ಇವತ್ತು ನಾನು ಉಪಯೋಗಿಸಿರೋ ಎಲ್ಲಾ ವಾಕ್ಯಗಳು ಪ್ರತಿದಿನ ನಾವು ಬಳಸುವಂತಹದ್ದು. ನಿಮ್ಮೆಲ್ಲರಿಗೂ ಸ್ವಾಗತ ಅಂದ್ರೆ ಏನು, ಇದನ್ನ ಹಿಂದಿನಲ್ಲಿ ಹೇಗೆ ಹೇಳ್ಬೇಕು, ಆಪ್ ಸಬ್ಕಾ ಸ್ವಾಗತ್ ಹೇ ಆಪ್, ನಿಮ್ಮೆಲ್ಲರಿಗೂ. ನೋಡಿ, ನೀನು ಅಲ್ಲ, ನೀವು ಅಂತ ಇರೋದು, ನಿಮ್ಮೆಲ್ಲರಿಗೂ ಅಂದ್ರೆ ಆಪ್, ಆಪ್ ಸಬ್ಕಾ ಎಲ್ಲರಿಗೂ, ಸಬ್ಕಾ ಆಪ್ ಸಬ್ಕಾ ಸ್ವಾಗತ್ ಹೇ ಸರಿಯಾದ ಉತ್ತರ ಆಗುತ್ತೆ. ನಾವು ಪರಿಶ್ರಮ ಪಡುತ್ತೇವೆ. ನಾವು ಅಂದ ಕೂಡಲೇ ನಿಮ್ಗೆ ಗೊತ್ತಿದೆ ಹಮ್, ಹಮ್ ಅಂದ್ರೆ ನಾವು, ವಿ ಹಮ್ ಮೆಹನತ್ ಕರ್ತೆ ಹೇ, ಕರ್ತೆ ಹೇ ಯಾಕೆ ಬಂತು ಅಂತ ಗೊತ್ತಿದೆ, ಯಾಕಂದ್ರೆ ಅಲ್ಲಿ ಪುಲ್ಲಿಂಗ ಶಬ್ದ ಅನ್ಕೊಂಡು ನಾವು ಏಕಾರ ಅಂತಿದೆ ಮತ್ತೆ ಹೈ ಮೇಲೆ ಬಿಂದು ಕೊಟ್ಟಿದೀವಿ, ಸೊ ಬಹುವಚನ ಆಯ್ತು. ತೂ ಬಂದಿದ್ರೆ ತೂ ಮೆಹನತ್ ಕರ್ತಾ ಹೇ ಅಥವಾ ಕರ್ತಿ ಹೇ ಬರ್ಬೇಕು. ತುಮ್ ಅಂದ್ರೆ ತುಮ್ ನೀನು, ಮೆಹನತ್ ಕರ್ತೆ ಹೋ ಬರ್ಬೇಕು, ಅಥವಾ ಸ್ತ್ರೀಲಿಂಗ ಆದ್ರೆ ತುಮ್ ಮೆಹನತ್ ಕರ್ತಿ ಹೋ ಬರ್ಬೇಕು. ಆಪ್ ಅಂದ್ರೆ ನೀವು, ಇಲ್ಲಿ ಹಮ್ ಆಗಿರೋದು ಆಪ್ ಅಂದ್ರೆ ಅದೇ ಸೇಮ್ ಬರುತ್ತೆ, ನೀವು ಇಲ್ಲಿ ಹಮ್ ಆದಾಗ ನಾವು ಪರಿಶ್ರಮ ಪಡುತ್ತೇವೆ ಆಗುತ್ತೆ ಕರೆಕ್ಟ್ ಆದ ಆನ್ಸರ್. ನೀನು ಯಾಕೆ ಹಿಂದಿ ಕಲಿಯುತ್ತೀಯಾ, ನೀನು ಅನ್ನೋದಕ್ಕೆ ಗೊತ್ತಿದೆ ತುಮ್ ಯಾಕೆ. ನೋಡಿ, ಪ್ರಶ್ನಾರ್ಥಕಗಳನ್ನ ನಾನು ಹೇಳಿದ್ದೀನಿ, ಅದರಲ್ಲಿ ಕಬ್ ಅಂದ್ರೆ ಯಾವಾಗ, ಕಹಾ ತುಮ್ ಕಹಾ ರಹತೆ ಹೋ, ತುಮಹಾರಾ ಕಾಲೇಜ್ ಕಹಾ ಹೇ, ಆಪ್ಕಾ ಘರ್ ಕಹಾ ಹೇ, ಇದೆಲ್ಲ ನಾವು ಕಹಾ ವೇರ್ ಅನ್ನೋದಕ್ಕೆ ಉಪಯೋಗಿಸ್ತೀವಿ ಎಲ್ಲಿ ಅಂತ. ಕ್ಯೂ ಅಂದ್ರೆ ಯಾಕೆ, ಕ್ಯೂ ತುಮ್ ಕ್ಯೂ ಹಿಂದಿ ಸೀಕ್ತೆ ಹೋ, ಕಲಿಯುತ್ತಿದ್ದೀಯ ಅಂದ್ರೆ ಸೀಖ್ ರಹೇ ಹೋ. ಅದೇ ಸ್ತ್ರೀಲಿಂಗ ಕೇಳ್ಬೇಕಾದ್ರೆ ತುಮ್ ಕ್ಯೂ ಹಿಂದಿ ಸೀಖ್
रही हो ಕೇಳಬೇಕು किस से ಅಂದ್ರೆ ಯಾರಿಂದ तुम किस से हिंदी सीख रहे हो ಹಾಗೆ ನಾವು ಕೇಳಬಹುದು ಅವಳ ತಂದೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡುತ್ತಾರೆ ಅವಳ ಅಂದ್ರೆ उसके ಪಿತಾಜಿ ಇಲ್ಲಿ ಅವಳ ಬಾ ನೋಡಿ ನಾವು ಸರ್ವನಾಮ ಯಾವುದು ಅಂತ ಗೊತ್ತಾಗಲ್ಲ ವಾಹ ಅನ್ನೋದು ಕರೆಕ್ಟ್ उसका उसके उसकी ನಾವು ಡಿಸೈಡ್ ಮಾಡಬೇಕಾದ್ರೆ ಇಲ್ಲಿ ಅವಳ ನಾವು ನೋಡಬಾರದು ತಂದೆ ತಂದೆ ಏನು ಪುಲ್ಲಿಂಗ ಬಹುವಚನ ಅದಕ್ಕೋಸ್ಕರವಾಗಿ उसके ಪಿತಾಜಿ ಬ್ಯಾಂಕ್ ಮೇ ಬ್ಯಾಂಕ್ ಮೇ ಬ್ಯಾಂಕ್ ನಲ್ಲಿ ಕಾಮ್ ಕರ್ತೆ ಹೇ ಬ್ಯಾಂಕ್ ಮೇ ಕಾಮ್ ಕರ್ತೆ ಹೇ ಅವರು ಲಾಕ್ ಡೌನ್ ಅವಧಿಯಲ್ಲಿ ಸಂಗೀತ ಕಲಿತರು ಅವರು ಅಂದ್ಕೊಳ್ಳೆ ನಿಮಗೆ ಗೊತ್ತಾಯ್ತವೇ ಗೊತ್ತಿದೆ ಸಂಗೀತ ಕಲಿತರು ಅಂದ್ಕೊಳ್ಳೆ ಯಾವ ಕಾಲ ಆಯ್ತು ಪಾಸ್ಟ್ ಟೆನ್ಸ್ ಬಂದ್ ಕೊಡ್ಲೆ ಅಂದ್ರೆ ಭೂತಕಾಲ ಬಂದ್ ಕೊಡ್ಲೆ ಕ್ಯಾ ಸೀಖಾ ಪ್ರಶ್ನೆ ಮಾಡ್ಕೋಬೇಕು ಕ್ಯಾ ಸೀಖಾ ಸಂಗೀತ ಸೀಖಾ ಅಂದ್ರೆ ಅದು ಸಕರ್ಮಕ ಕ್ರಿಯಾ ಸಕರ್ಮಕ ಕ್ರಿಯಾ ಅಂದ್ರೆ ಏನು ಟ್ರಾನ್ಸಿಟಿವ್ ವರ್ಬ್ ಯಾವಾಗ ಭೂತಕಾಲದಲ್ಲಿ ಸಾಮಾನ್ಯ ಭೂತಕಾಲದಲ್ಲಿ ನಾವು ಸಕರ್ಮ ಕ್ರಿಯಾ ಇರುತ್ತೆ ಅವಾಗ ನಾವು ನೇ ಅನ್ನೋದನ್ನ ಬಳಸ್ಬೇಕು ವೇ ಜೊತೆ ನೇ ಬರಬೇಕು ವೇ ಮತ್ತೆ ನೇ ಸೇರಿದ್ರೆ ಏನಾಗುತ್ತೆ ಉನ್ಹೋನೆ ಉನ್ಹೋನೆ ಲಾಕ್ಡೌನ್ ಕಿ ಅವಧಿ ಮೇ ಸಂಗೀತ ಸೀಖಾ ಕರೆಕ್ಟ್ ಆಗುತ್ತೆ ಕೆಲವರು ವೇ ಬರ್ದಿದ್ದೀರಾ ಅಲ್ಲಿ ನೇನ ಸೇರಿಸಿದಾಗ ಅದೇನಾಗುತ್ತೆ ಉನ್ಹೋನೆ ಇನ್ಹೋನೆ ಅಂದ್ರೆ ಏ ಇವರು ಉನ್ಹೋನೆ ಅವರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಲೇಬೇಕು ವಿದ್ಯಾರ್ಥಿಯೊಂಕು ಅಭ್ಯಾಸ ಮಾಡಬೇಕು ಕರ್ನ ಚಾಹಿಯೇ ಅಭ್ಯಾಸ ಬೇಕು ಅಭ್ಯಾಸ ಚಾಹಿಯೇ ಅಭ್ಯಾಸ ಮಾಡಬೇಕು ಅಭ್ಯಾಸ ಕರ್ನ ಚಾಹಿಯೇ ಅಭ್ಯಾಸ ಮಾಡಲೇಬೇಕು ಅಭ್ಯಾಸ ಕರ್ನ ಹೀ ಚಾಹಿಯೇ ನೋಡಿ ಮಾಡಲೇ ಓದಲೇಬೇಕು ಪಡ್ನ ಹೀ ಚಾಹಿಯೇ ಹೋಗಲೇಬೇಕು ಇವತ್ತು ನಾನು ಕಾಲೇಜಿಗೆ ಹೋಗಲೇಬೇಕು ಆಜ್ ಮುಜೆ ಕಾಲೇಜ್ ಜಾನಾ ಹೀ ಚಾಹಿಯೇ ಜಾನಾ ಹೀ ಹೇ ಅಂತ ಹಾಗೆ ಹೇಳ್ತೀರಿ ಹೀ ಅಂತಂದ್ರೆ ಅದು ಖಂಡಿತ ಹೋಗಲೇಬೇಕು ಆ ಅರ್ಥದಲ್ಲಿ ಮುಂದಿನ ತಿಂಗಳ ಜೂನ್ 30ರವರೆಗೆ ರಜೆ ಇರಬಹುದು ಅಗಲೇ ಮಹಿನೆ ನೋಡಿ ಮುಂದಿನ ಅಗಲೇ ಪಿಛಲ ಅಂದ್ರೆ ಹಿಂದಿನ ಪಿಛಲೆ ಮಹಿನೆ ಜೂನ್ 30 ತಕ್ ಅಥವಾ 30 ಜೂನ್ ತಕ್ ಚುಟ್ಟಿ ಇರಬಹುದು ಚುಟ್ಟಿ ಹೇ ಅಂದ್ರೆ ಇದೆ ಅಂತ ಆಗುತ್ತೆ ಇಲ್ಲಿ ರಜೆ ಇದೆ ಇಲ್ಲ ಇಲ್ಲಿ ಇರಬಹುದು ಡೌಟ್ ಇರೋದ್ರಿಂದ ಚುಟ್ಟಿ ಕ್ಯಾ ಹೋಗಿ ಚುಟ್ಟಿ ಹೋಗಿ ಚುಟ್ಟಿ ಶಬ್ದ ಸ್ತ್ರೀಲಿಂಗ ರಜೆಗೆ ಚುಟ್ಟಿ ಅಂತ ಹೇಳ್ತೀವಿ ಚಿಟ್ಟಿ ಅಂದ್ರೆ ಪತ್ರ ಇಲ್ಲಿ ಚುಟ್ಟಿ ಅಂದ್ರೆ ರಜೆ ಚುಟ್ಟಿ ಹೋಗಿ ಹೋಗ ಬರಲ್ಲ ಯಾಕೆ ಚುಟ್ಟಿ ಶಬ್ದ ಸ್ತ್ರೀಲಿಂಗ ಬಂದಿದೆ ನಮ್ಮ ಮಾತನ್ನು ಎಲ್ಲರೂ ಒಪ್ಪುತ್ತಾರೆ ನಮ್ಮ ಮಾತು ನಮ್ಮ ಅಂದ್ರೆ ಹಮ್ಮ ನಾವು ನಮ್ಮ ಅನ್ನೋದಕ್ಕೆ ಹಮಾರ ಹಮಾರೆ ಹಮಾರಿ ಮೂರಲ್ಲಿ ಯಾವ್ದಾದ್ರು ಬರಬೇಕು ನಾವು ಯಾವ್ದನ್ನ ನೋಡಿ ಡಿಸೈಡ್ ಮಾಡ್ಬೇಕು ಮುಂದಿನ ಪದ ಯಾವ್ದಿದೆ ಬಾತ್ ಬಾತ್ ಶಬ್ದ ಸ್ತ್ರೀಲಿಂಗ್ ಮೇರಿ ಬಾತ್ ಸುನೋ ಹಾಗೆ ಹಮಾರಿ ಬಾತ್ ಹಮಾರಿ ಬಾತ್ ಸಭಿ ಮಾನ್ತೆ ಹೇ ಕರೆಕ್ಟ್ ಆದ ವಾಕ್ಯ ಆಗುತ್ತೆ ಈಗ ನಾನು ಹಿಂದಿಯಲ್ಲಿ ಮಾತನಾಡಬಲ್ಲೆ ಈಗ ನಾನು ಅಬ್ ಮೈ ಹಿಂದಿ ಮೇ ಬಾತ್ ಕರ್ ಮಾತನಾಡಬಲ್ಲೆ ಬಲ್ಲೆ ಅಂದ್ರೆ ಐ ಕ್ಯಾನ್ ಅಂದ್ರೆ ಶಕ್ತ ನನ್ನಿಂದ ಆಗುತ್ತೆ ಅನ್ನೋದಕ್ಕೆ ಅವಾಗ ಏನ್ ಬರ್ಬೇಕು ಸಕ್ತ ಮೇ ಬಂದಿರೋದ್ರಿಂದ ಹ್ಞೂ ಬರ್ಲೇಬೇಕು ಅದರಲ್ಲಿ ಯಾವ ಡೌಟ್ ಇಲ್ಲ ಮೈ ಅಬ್ ಹಿಂದಿ ಮೇ ಬಾತ್ ಕರ್ ಸಕ್ತಾ ಹೂ ಯಾ ಅಬ್ ಮೈ ಹಿಂದಿ ಮೇ ಬಾತ್ ಕರ್ ಸಕ್ತಾ ಹ್ಞೂ ಬರ್ಬೇಕು ತೂ ಕರ್ ಸಕ್ತಾ ಹೇ ವಹ ಕರ್ ಸಕ್ತಾ ಹೇ ಯಹ ನೋಡಿ ಯಹ ವಹ ಲೇಬೇಕಾದ್ರೆ ಏವೇ ಓ ಆಯಾ ಹೇ ಅಂತ ಎಲ್ಲ ಮಾತಾಡ್ಬೇಕಾದ್ರೆ ಹೇಳ್ತಾರೆ ಬರಿಬೇಕಾದ್ರೆ ಓ ಕೌನ್ ಹೇ ಅಂತ ನಾವು ಕೇಳಿದ್ರೆ ವಹ ಕೌನ್ ಹೇ ಅಂತ ಅದ್ರ ಅರ್ಥ ಓ ಅನ್ನೋದು ಸ್ಪೋಕನ್ ಹಿಂದಿನಲ್ಲಿ ಬಳಸ್ಬೋದು ಓ ಕೌನ್ ಹೇ ಏ ಕ್ಯಾ ಹೇ ಯಹ ಕ್ಯಾ ಹೇ ಅನ್ನೋ ಬದಲು ಏ ಕ್ಯಾ ಹೇ ಅಂತ ಕೇಳ್ತಾರೆ ಬಳಸಿ ಅದರಲ್ಲಿ ಏನು ತಪ್ಪಿಲ್ಲ ಆದ್ರೆ ಬರಿಬೇಕಾದ್ರೆ ಮಾತ್ರ ಯಹ ಮತ್ತೆ ಏದು ಡಿಫ್ರೆನ್ಸ್ ತಿಳ್ಕೊಂಡಿರಿ ಯಹ ಅಂದ್ರೆ ಏಕವಚನ್ ಏ ಅಂದ್ರೆ ಬಹುವಚನ್ ವಹ ಅಂದ್ರೆ ಏಕವಚನ್ ವೇ ಅಂದ್ರೆ ಬಹುವಚನ್ ಓ ಕೌನ್ ಹೇ ಅಂದ್ರೆ ವೇ ಕೌನ್ ಹೇ ಅವರು ಯಾರು ಏ ಕೌನ್ ಹೇ ಆ ರೀತಿ ಸಕ್ತೆ ಹೇ ಬಹುವಚನ ಚುಕಾ ಹೂ ಅಂದ್ರೆ ಆಗಿ ಹೋಗಿದೆ ಅಂತ ಆಗುತ್ತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರಿಗೂ ನೋಡಿ ನೀವು ಅಂದ್ಕೊಳ್ಳೇನೋ ಆಪ್ ಆಪ್ ಸಬ್ಕೋ ಆಪ್ಕೋ ನಿಮಗೆ ಆಪ್ಕೋ ನಿಮಗೆ ಆಪ್ ಸಬ್ಕೋ ನಿಮ್ಮೆಲ್ಲರಿಗೂ ಧನ್ಯವಾದ ಆಪ್ ಸಬ್ಕೋ ಧನ್ಯವಾದ ನನ್ನ ನಮಸ್ತೆ ಧನ್ಯವಾದಗಳು ಮೇರಾ ಧನ್ಯವಾದ್ ಅಂತಾನು ಹೇಳ್ಬಹುದು ಈ ರೀತಿಯಾಗಿ ಪ್ರತಿದಿನ ನೀವು ಏನು ಟೆಸ್ಟ್ ಬರೆದ್ರಿ ವಿಡಿಯೋ ನೋಡಿದ್ರಿ ರಿವ್ಯೂ ವಿಡಿಯೋ ನೋಡಿದೀರಾ ಕಮೆಂಟ್ಸ್ ಮಾಡಿದೀರಾ
ಅದರಿಂದ ನಿಮಗೆ ನಾನು ಕಲಿಸಿದ್ದೀನಿ ಅನ್ನೋದ್ರ ಜೊತೆಗೆ ನಾನು ಸಹ ಬಹಳಷ್ಟು ವಿಷಯಗಳನ್ನ ಕಲ್ತ್ಕೊಂಡಿದ್ದೀನಿ. ಈ ರೀತಿ ನಮ್ಮ ಏನು ಪ್ರಯತ್ನ ಇದೆ ಇದು ಸಾರ್ಥಕವಾಗಿದೆ. ಒಂದರ್ಥದಲ್ಲಿ ಇಡೀ ಕರ್ನಾಟಕವನ್ನೇ ಒಂದು ರೀತಿ ಸೇರಿಸಿದಾಗೆ ಆಗಿದೆ. ಕರ್ನಾಟಕದ ಎಲ್ಲಾ ಜಿಲ್ಲೆಯ ಜನರು ಇದರಲ್ಲಿ ಇರೋದ್ರಿಂದ ಪ್ರತಿಯೊಂದು ಜಿಲ್ಲೆ ಯಾವ ಜಿಲ್ಲೆ ಈ ಜಿಲ್ಲೆಯಿಂದ ಒಬ್ಬರು ಪಾರ್ಟಿಸಿಪೆಂಟ್ಸ್ ಇಲ್ಲ ಅಂತ ಹೇಳೋ ಹಾಗಿಲ್ಲ. 500-600 ಜನ ಪ್ರತಿದಿನ 550 ಜನ ಟೆಸ್ಟ್ ಬರೆದಿದ್ದೀರಾ, 1111 ಜನ ರಿಜಿಸ್ಟರ್ ಆಗಿದ್ರಲ್ಲಿ 551 ಜನ ಟೆಸ್ಟ್ ಬರೆದಿದ್ದೀರಾ. ಅದರಲ್ಲಿ ನಿಮ್ಮ ಅಂಕಕ್ಕೆ ಅನುಗುಣವಾಗಿ ನಿಮಗೆ ಸರ್ಟಿಫಿಕೇಟ್ಸ್ಗಳನ್ನ ಇನ್ನೊಂದು ವಾರದ ಒಳಗಡೆ ನಾನು ನಿಮ್ಮ ಇಮೇಲ್ಗೆ ಅಥವಾ ವಾಟ್ಸಪ್ ಗ್ರೂಪ್ ಅಲ್ಲಿ ನಾನು ಅದನ್ನ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ವಾಟ್ಸಪ್ ಗ್ರೂಪ್ ಅಲ್ಲಿ ಇರಬಹುದು. ಆ ನಂತರ ಆ ಗ್ರೂಪ್ ಅನ್ನು ಡಿಲೀಟ್ ಮಾಡ್ತಾನೆ. ನಿಮಗೆ ಯಾವುದೇ ಸಂಶಯಗಳಿದ್ರೆ ನೀವು ನನಗೆ ನನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಬಹುದು. ಯಾವುದೇ ಅಭ್ಯಂತರ ಇರೋದಿಲ್ಲ. ಹಿಂದಿಗೆ ಸಂಬಂಧಪಟ್ಟ ನಿಮಗೆ ಯಾವುದೇ ಸಂಶಯಗಳಿದ್ರು ನನಗೆ ಗೊತ್ತಿಲ್ಲ ಅಂದ್ರೆ ನಾನು ನೋಡಿ ನಾನು ನಿಮಗೆ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಸೊ ಇಲ್ಲಿಗೆ ಇದು ಮುಗ್ದಿರುತ್ತೆ. ಮತ್ತೆ ಅಪ್ಲಿಕೇಶನ್ ಏನು ಸರ್ಟಿಫಿಕೇಟ್ ಕೊಡೋ ದಿನ ಏನು ಇದೆ ಅವತ್ತು ನಮ್ಮ ಕಾಲೇಜಿನ ಬಗ್ಗೆ ನಮ್ಮ ಪ್ರಾಚಾರ್ಯರು ಮಾತಾಡಿದ್ದಾರೆ. ಹಾಗೆ ನಮ್ಮ JD ಅಂದ್ರೆ ಜಾಯಿಂಟ್ ಡೈರೆಕ್ಟರ್ ಏನಿದ್ದಾರೆ ಅವರು ಸಹ ಮಾತಾಡಿದ್ದಾರೆ. ಬೆಂಗಳೂರು ಕಾಲೇಜು ಶಿಕ್ಷಣ ಇಲಾಖೆಯ ಯಾರು ಪ್ಲೇಸ್ಮೆಂಟ್ ಆಫೀಸರ್ ಇದ್ದಾರೆ ನಾರಾಯಣ್ ಪ್ರಸಾದ್ ಸರ್ ಅಂತ, ಅವರೇ ಇದಕ್ಕೆ ಸ್ಫೂರ್ತಿ ಕಾರ್ಯಕ್ರಮ ಅವರು ಸಹ ಮಾತಾಡಿದ್ದಾರೆ. ಹಾಗೆ ನಿಮ್ಮಲ್ಲಿ ಕೆಲವರು ಯಾರು ಪಾರ್ಟಿಸಿಪೆಂಟ್ಸ್ ಇದ್ದೀರಾ ಕಲಿಕಾರ್ಥಿಗಳು ನಿಮ್ಮಲ್ಲೂ ಕೆಲವರು ಮಾತಾಡಿ ಅದೆಲ್ಲವನ್ನು ಸೇರಿಸಿ ಒಂದು ವಿಡಿಯೋ ಮಾಡಿ ನಾನು ಅದನ್ನ ಹಾಕ್ತೀನಿ. ನೀವು ಅದನ್ನೆಲ್ಲ ನೋಡಿ ಹಾಗೂ ಅದೇ ರೀತಿ ನಮ್ಮ ಕಾಲೇಜಿನ ಮೇಲೆ ನಿಮ್ಮ ಪ್ರೀತಿ ಇರಲಿ ಅಂತ ಹೇಳ್ತಾ ಇವತ್ತಿಗೆ ನಾನು ಈ ನನ್ನ ಈ ತರಗತಿಯನ್ನ ಕೊನೆಗೊಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದ.